ಓಂ ನಮಃ ಶಿವಾಯ. ಎಲ್ಲ ಆತ್ಮೀಯ ಬಂಧುಗಳಿಗೆ, ಶಿವಶರಣರಿಗೆ ಶರಣು ಶರಣಾರ್ಥಿ. ಪ್ರೀತಿಯ ವೀಕ್ಷಕರೇ, ಕಳೆದ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಜ್ಞಾನದ ಬೆಳಕಿನಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಧ್ಯಾನ ಮೆಡಿಟೇಷನ್ ಅನ್ನೋದು ಬಹಳ ಮುಖ್ಯವಾಗಿರೋದು ಅನ್ನೋದರ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಿದ್ವಿ. ತಾವೇ ಒಮ್ಮೆ ಯೋಚನೆ ಮಾಡಿ, ಜೀವನದಲ್ಲಿ ಚಾರ್ಜ್ ಇಲ್ಲ ಅಂತ ಹೇಳಿದರೆ ಯಾವ ರೀತಿಯಲ್ಲಿ ಜೀವನದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡೋದನ್ನು ಪಡ್ಕೊಳ್ಳೋಕೆ ಸಾಧ್ಯ? ಅಂದರೆ ಪ್ರತಿಯೊಂದು ಚಾರ್ಜ್ ಆಗಲೇಬೇಕಲ್ವ? ಇವತ್ತು ಚಾರ್ಜ್ ಇಲ್ಲ ಅಂದರೆ ಏನೂ ಕೂಡ ನಡೆಯಲ್ಲ. ಒಂದು ಮನುಷ್ಯನ ಒಂದು ಲೈಫ್ ಸೈಕಲ್ ನಡಿಬೇಕು, ಬಾಡಿ ಒಂದು ನೀಡ್ಸ್ ನೆಸೆಸಿಟೀಸ್ ಅವಶ್ಯಕತೆಗಳು ನಡಿಬೇಕು ಅಂದರೆ ಎಲ್ಲರಿಗೂ ಕೂಡ ಫೈನಾನ್ಷಿಯಲಿ ಚಾರ್ಜ್ ಆಗಲೇಬೇಕು. ಶರೀರ ಹೆಲ್ತಿಯಾಗಿರಬೇಕು ಅಂದರೆ ಬಾಡಿಗೆ ಮೆಡಿಸನಿಂದ ಚಾರ್ಜ್ ಮಾಡಲೇಬೇಕು. ನಾವು ಉಪಯೋಗಿಸ್ತಕ್ಕಂಥ ಉಪಕರಣಗಳನ್ನೆಲ್ಲನೂ ಕೂಡ ಬಳಸಬೇಕಂದ್ರೆ ಅದಕ್ಕೂ ಒಂದು ರೀತಿಯಲ್ಲಿ ಚಾರ್ಜ್ ಮೇಂಟೆನೆನ್ಸ್ ಸರ್ವಿಸ್ ಆಗಲೇಬೇಕು. ಹಾಗೆಯೇ ಇಷ್ಟೆಲ್ಲ ಮಾಡ್ತಾ ಇರ್ತಕ್ಕಂತಹ ಆತ್ಮ ಈ ಶರೀರದಿಂದ ಪಾತ್ರವನ್ನು ಮಾಡ್ತಾ ಇದ್ರು, ಈ ಆತ್ಮಕ್ಕೆ ಚಾರ್ಜ್ ಬೇಡವ? ಈ ಆತ್ಮಕ್ಕೂ ಚಾರ್ಜ್ ಬೇಕು. ಮತ್ತು ಆತ್ಮಕ್ಕೆ ಚಾರ್ಜ್ ಯಾವ ರೀತಿ ಮಾಡೋದು? ಥ್ರೂ ದ ಮೀಡಿಯಾ ಆಫ್ ಮೈಂಡ್, ಮನಸ್ಸಿನ ಮೂಲಕ ಮಾಡೋದು. ಸಂಸ್ಕಾರಗಳನ್ನೋದು ಪರಿವರ್ತನೆ ಮಾಡಿಕೊಳ್ಳೋದೇ ನಮ್ಮ ಜೀವನದ ಲಕ್ಷ್ಯ ಆಗಿರಬೇಕು. ರೆಕಾರ್ಡಿಂಗ್ಸ್, ಹೀಗೆ ಒಂದು ರೆಕಾರ್ಡಿಂಗಲ್ಲಿ ಹೆಚ್ಚು ಕಡಿಮೆ ಆದಾಗ ಅದನ್ನು ರೀಮೇಕ್ ಮಾಡ್ತಾರೆ, ರೀಎಡಿಟ್ ಮಾಡ್ತಾರೆ, ರೀಶೂಟ್ ಮಾಡ್ತಾರೆ, ಅಥವಾ ಅದನ್ನು ಪೂರ್ತಿಯಾಗಿ ರೀರೆಕಾರ್ಡ್ ಮಾಡ್ತಾರೆ. ಹಾಗೆ ಒಳಗಡೆ ಪಾಸ್ಟ್ ರೆಕಾರ್ಡಿಂಗ್ಸ್ ಇದೆ, ಅದನ್ನು ಹಳೆಯ ಸಂಸ್ಕಾರಗಳು ಅಂತ ಹೇಳ್ತಾರೆ. ಎಷ್ಟೋ ಜನ ಹೇಳ್ತಾರಲ್ಲ, ಯಾಕೋ ನನಗೆ ಇತ್ತೀಚೆಗೆ ಸುಳ್ಳು ಹೇಳ್ತಕ್ಕಂಥದ್ದು ಬಂದುಬಿಟ್ಟಿದೆ, ನಾನಿರ್ತಕ್ಕಂಥವರೆಲ್ಲ ಸುಳ್ಳು ಹೇಳ್ತಾರೆ, ಅವರ ಸಂಘದಲ್ಲಿ ಬಂದು ನಾನು ಸುಳ್ಳು ಹೇಳ್ತಾ ಇದ್ದೀನಿ, ಯಾಕೋ ಇತ್ತೀಚೆಗೆ ನಾನು ಮೊದಲಿನ ಥರ ಯಾವಾಗಲೂ ಕೂಡ ಉತ್ಸಾಹದಲ್ಲಿಲ್ಲ, ನಾನು ತುಂಬ ಜನ ಲೇಸಿಯಾಗಿರೋದು, ಪೋಸ್ಟ್ಪೋನ್ ಮಾಡೋದು, ಡಿಲೇ ಮಾಡೋದು ಇಂಥವ್ರ ಸಂಘದಲ್ಲಿ ಬಂದುಬಿಟ್ಟೆ, ಅದಕ್ಕೆ ನಾನು ಕೂಡ ಲೇಸಿ ಆಗಿಬಿಟ್ಟೆ, ಡಿಲೇ ಆಗಿಬಿಟ್ಟೆ ಅಂತ. ಹಾಂ, ಖಂಡಿತ ಪ್ರತಿಯೊಬ್ಬರದ್ದು ಕೂಡ ಮೈಂಡಿನ ಒಂದು ವೇವ್ ಲೆಂತ್ ಇರುತ್ತೆ. ಅವರವರ ಮನಸ್ಸಿನಲ್ಲಿ ಎಂಥ ಒಂದು ಆಲೋಚನೆ ಇರುತ್ತೆ ಅದೇ ಥರ ನಮ್ಮ ಸುತ್ತಲೂ ಕೂಡ ಒಂದು ಎನರ್ಜಿ ಬಾಡಿ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ನಾವು ಎಷ್ಟು ಜನ ನೆಗೆಟಿವ್ ಇರ್ತಕ್ಕಂಥವ್ರ ಮಧ್ಯದಲ್ಲಿ ಬರ್ತವೆ, ಅವರ ಸಂಘದ ರಂಗು ನಮಗೆ ಬಿದ್ದೇ ಬೀಳುತ್ತೆ. ಹೀಗೆ ಹೇಳ್ತಾರಲ್ಲ, ತಿನ್ನೋದರಲ್ಲಿ, ಕುಡಿಯೋದರಲ್ಲಿ, ಮಾತಾಡೋದ್ರಲ್ಲಿ ಮಾತ್ರ ಅದು ಸಂಘದ ರಂಗಲ್ಲ, ಒಳಗಡೆ ನಮ್ಮ ಆತ್ಮಕ್ಕೆ ಅದರ ವೈಬ್ರೇಷನ್ ಸಿಕ್ಕಿದಾಗ ನನ್ನ ಒಳಗಡೆ ಅಲ್ಲಿ ಡಿಸ್ಟರ್ಬ್ ಆಗ್ತಾ ಇದೆ, ಅಲ್ಲಿ ಏನೋ ಒಂಥರ ಡಿಫರೆನ್ಸಸ್ ಆಗ್ತಾ ಇದೆ ಅಂದರೆ ಅದು ಕೂಡ ಸಂಘದ ರಂಗೆ. ಇವತ್ತು ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದರಲ್ಲಿ ಫೇಲ್ ಆಗ್ತಾ ಇರೋದು ಚೇಂಜಿಂಗ್ ಸಂಸ್ಕಾರಸ್, ಟ್ರಾನ್ಸ್ಫರ್ಮೇಷನ್ ಆಫ್ ಸಂಸ್ಕಾರ. ಯಾರಿಗೂ ಕೂಡ ಗೊತ್ತೇ ಆಗ್ತಾ ಇಲ್ಲ ನನ್ನ ಒಳಗಡೆ ಇರ್ತಕ್ಕಂತಹ ಸಂಸ್ಕಾರ ನಾನು ತಗೊಂಡು ಬಂದಿರೋದು, ನಾನು ತಗೊಂಡು ಬಂದಿರೋದನ್ನು ನಾನು ಎಡಿಟ್ ಮಾಡ್ಕೋಬೇಕು, ನಾನು ಚೇಂಜ್ ಮಾಡ್ಕೋಬೇಕು, ನಾನು ಅದನ್ನು ಸರಿಪಡಿಸ್ಕೋಬೇಕು ಅಂತ ಯಾರು ಮಾಡ್ತಾ ಇಲ್ಲ. ಬೇರೆಯವರನ್ನು ಬ್ಲೇಮ್ ಮಾಡೋದು, ಬೇರೆಯವ್ರಿಗೆ ನಾವು ದೂಷಣೆ ಮಾಡೋದು, ತಪ್ಪು ಹುಡುಕೋದು, ಇನ್ಸಲ್ಟ್ ಮಾಡೋದು, ಕ್ರಿಟಿಸೈಸ್ ಮಾಡೋದು, ನಾವು ಮಾತ್ರ ಹೇಗಿದ್ದೀವೋ ಹಾಗೇ ಮುಂದುವರಿಸ್ಕೊಂಡು ಹೋಗ್ತೇವೆ. ಅದಕ್ಕೆ ಯಾರ ಮಧ್ಯದಲ್ಲಿ ಒಂದಿಬ್ಬರ ಜೊತೆಯಲ್ಲಿ ಕೂಡ ಹೊಂದಾಣಿಕೆ ಕಾಣಿಸ್ತಾ ಇಲ್ಲ ಅಂದರೆ ದ ಮೇನ್ ರೀಸನ್ ಈಸ್ ಟೇಕಿಂಗ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ, ಟೇಕಿಂಗ್ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ. ನಾನು ಜವಾಬ್ದಾರಿ ತಗೊಳ್ತಕ್ಕಂತಹದ್ರಲ್ಲಿ ಎಲ್ಲರೂ ಫೇಲ್ ಆಗ್ತಾ ಇದ್ದೇವೆ. ಇನ್ನೊಬ್ಬರನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಎಲ್ಲರೂ ಕೂಡ ಭಾಳ ಯೋಚನೆ ಮಾಡ್ತವೆ, ಆದರೆ ನನ್ನ ಮೇಲೆ ನಾನು ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದ್ರಲ್ಲಿ ಫೇಲ್. ನೋಡಿ, ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಒಬ್ಬ ಒಳ್ಳೆಯ ಸಾಧು ಅಥವಾ ಒಳ್ಳೆಯ ಒಂದು ಶಾಂತ ಪುರುಷನ ಹತ್ರ ಹೋದಾಗ ನಮಗೇನನ್ಸುತ್ತೆ, ಅವ್ರ ಹತ್ರ ಹೋದಾಗ ನನಗೆ ತುಂಬ ಶಾಂತಿ ಸಿಕ್ಬಿಡ್ತು, ನನಗೆ ತುಂಬ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಂತ. ಆದರೆ ಅವರಿಂದ ನಮಗೆ ಶಾಂತಿ ಸಿಕ್ಕಿಲ್ಲ, ಅವರಿಂದ ನಮಗೆ ನೆಮ್ಮದಿ ಸಿಕ್ಕಿಲ್ಲ. ಆಲ್ರೆಡಿ ನಮ್ಮೊಳಗಡೆ ಆ ಶಾಂತಿಯ ಕ್ವಾಲಿಟಿ ಇದೆ, ನಮ್ಮಲ್ಲಿ ಆ ಶಾಂತಿಯ ರೆಕಾರ್ಡ್ ಇದೆ, ಆ ಒಂದು ಪ್ಯೂರ್ ಸಂಸ್ಕಾರ ನಮ್ಮಲ್ಲಿದೆ. ಅವ್ರ ಹತ್ರ ಹೋದಾಗ ಅದು ಟ್ರಿಗರ್ ಆಯ್ತಷ್ಟೆ, ಅದು
ಎಲ್ಲೋ ಒಂದು ಕಡೆ ಸ್ವಲ್ಪ ಮಟ್ಟಿಗೆ ಮೇಲಕ್ಕೆ ಬಂತು. ಅವರ ಸಂಘದಲ್ಲಿ ಬಂದಾಗ ಅವರ ಸಂಘದ ರಂಗು ನಮ್ಮೇಲೆ ಬಿದ್ದು ನಮ್ಮಲ್ಲಿರ್ತಕ್ಕಂಥ ಪ್ಯೂರ್ ಸಂಸ್ಕಾರ ಮೇಲಕ್ಕೆ ಬಂತು. ಆದರೆ ನಾವೇನು ಅಂದ್ಕೊಂಡ್ಬಿಟ್ವಿ, ಅವರಿಂದ ನನಗದಾಯಿತು ಅಂತ. ಆತ್ಮೀಯರೇ, ಸಂಘದ ರಂಗು ಅನ್ನೋದನ್ನು ನಿಮಗೆ ಅರ್ಥ ಮಾಡಿಸ್ಬೇಕಂದ್ರೆ ಸತ್ಸಂಗ ಅಂತ ಹೇಳ್ತಾರೆ. ಸತ್ಸಂಗ ಅಂದರೆ ಏನು? ಸತ್ಯವಾದ ಸಂಘ. ಸತ್ಯ ಅಂತ ಯಾವುದಕ್ಕೆ ಹೇಳ್ತಾರೆ? ಒಂದು ಭಗವಂತನಿಗೆ, ನಿರಾಕಾರನಿಗೆ ಹೇಳ್ತಾರೆ. ಅದಕ್ಕೆ ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತಾರೆ. ಸತ್ಯಂ ಶಿವಂ ಸುಂದರಂ ಅಂತ ಯಾಕೆ ಹೇಳ್ತಪ್ಪ ನಾವು ಅಂತ ಹೇಳಿದ್ರೆ, ಆ ಸತ್ಯ ಸ್ವರೂಪನಿಗೆ ನಾನು ಯಾವಾಗ ಕನೆಕ್ಟ್ ಆಗ್ತಾನೆ, ನನ್ನ ಮನಸ್ಸು ಬುದ್ಧಿ ಅವನಿಗೆ ಕನೆಕ್ಟ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಅದು ಸತ್ಯ ಸಂಘದ ಜೊತೆ ಕನೆಕ್ಟ್ ಆದಂಗೆ. ಹೇಗೆ ಮೊಬೈಲು ಟವರ್ಗೆ ಕನೆಕ್ಟ್ ಆಗುತ್ತೆ, ಹಾಗೆ ಆತ್ಮ ಅನ್ನುವಂತಹ ಮೊಬೈಲು ಪರಮಾತ್ಮ ಅಂತಕ್ಕಂಥ ಟವರ್ಗೆ ಕನೆಕ್ಟ್ ಆಗಬೇಕು, ನಿರಾಕಾರನಿಗೆ ಕನೆಕ್ಟ್ ಆಗಬೇಕು. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಸತ್ಸಂಗದಲ್ಲಿ ಇದ್ದೀವಿ ಅಂತ. ನಾವು ಸತ್ಸಂಗ ಅಂತ ಯಾಕೆ ಹೇಳ್ತೇವೆ ಅಂದರೆ, ನೀವು ಯಾರ ಜೊತೇಲಿ ನಿಮ್ಮ ಮನಸ್ಸನ್ನು ಕನೆಕ್ಟ್ ಮಾಡಿರ್ತೀರಾ, ಅವರ ಮನಸ್ಸಿನ ಒಂದು ಥಿಂಕಿಂಗ್ ಲೆವೆಲ್ ಯಾವ ರೀತಿ ಇರುತ್ತೋ ನಮಗೆ ಗೊತ್ತಿಲ್ಲ. ಯಾಕಂದರೆ ನಾವು ಜವಾಬ್ದಾರಿ ನಿಭಾಯಿಸಲೇಬೇಕು, ಪಾತ್ರಗಳನ್ನು ಮಾಡಲೇಬೇಕು, ಸಂಬಂಧಗಳನ್ನು ನಾವು ಪ್ರತಿಯೊಬ್ಬರೂ ಕೂಡ ಅರ್ಥ ಮಾಡ್ಕೊಳ್ಳೇಬೇಕು. ಆದರೆ ಇಲ್ಲಿ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಇವ್ರು ಯಾಕೆ ಹಿಂಗೆ ಅವ್ರು ಯಾಕೆ ಹಿಂಗೆ ಅಂತ ಕ್ವಶನ್ ಮಾರ್ಕ್ ಹಾಕ್ಕೊಳ್ತೇವೆ. ಅಂದರೆ ನಾವು ಅವರನ್ನು ಅಕ್ಸೆಪ್ಟ್ ಮಾಡ್ತಿಲ್ಲ ಒಳಗಡೆಯಿಂದ. ಅವರನ್ನು ಒಳಗಡೆಯಿಂದ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ಅಂದರೆ ಆಟೋಮೆಟಿಕ್ ಅವರನ್ನು ರಿಜೆಕ್ಟ್ ಮಾಡ್ತಾ ಇದ್ದೀವಿ, ತಿರಸ್ಕಾರ ಮಾಡ್ತಾ ಇದ್ದೀವಿ. ಅವರನ್ನು ತಿರಸ್ಕಾರ ಮಾಡೋದರಿಂದ ನಮ್ಮ ಆತ್ಮದ ಶಕ್ತಿ ಡೌನ್ ಆಗ್ತಾ ಇದೆ, ನಮ್ಮ ಮನೋಬಲ ಡೌನ್ ಆಗ್ತಾ ಇದೆ, ನಮ್ಮ ಆತ್ಮದ ಬ್ಯಾಟ್ರಿ ಡೌನ್ ಆಗ್ತಾ ಇದೆ. ಯಾಕೆಂದರೆ ನಾವು ಡಿಸ್ಚಾರ್ಜ್ ಮಾಡ್ಕೊಳ್ತಾ 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 ಚಾರ್ಜ್ ಎಲ್ಲಿ ಮಾಡ್ಕೋಬೇಕು ಅನ್ನೋದು ದಾರಿ ತಪ್ಪಿಬಿಟ್ಟಿದ್ದೀವಿ. ಹೀಗೆ ಹೇಳ್ತಾರಲ್ವಾ, ನೀನು ಸ್ಟ್ರೈಟ್ ರೂಟಲ್ಲಿ ಬರದೆ ಸಂಧಿಗೊಂದಿಯಲ್ಲಿ ಬಂದು ಕಂಪ್ಲೀಟ್ ರೂಟೇ ರಾಂಗ್ ಬಂದುಬಿಟ್ಟಿದೆಯಾ ಅಂತ. ಹಾಗೆ ನಾವು ಏನು ಮಾಡ್ಕೊಂಬಿಟ್ಟಿದ್ದೀವಿ, ಬೇರೆಯವರನ್ನು ಕಂಟ್ರೋಲ್ ಮಾಡೋದಕ್ಕೋಗಿ ಬೇರೆಯವರಲ್ಲಿರ್ತಕ್ಕಂಥದ್ದನ್ನು ಹುಡುಕ್ತಾ ಹುಡುಕ್ತಾ ಲೋಪ ದೋಷಗಳನ್ನು ನಾವು ಡಿಸ್ಚಾರ್ಜ್ ಆಗ್ತಾ ಇದ್ದೀವಿ ಅನ್ನೋದು ಮರ್ತೋಗ್ಬಿಟ್ಟು ಕೊನೆಗೆ ನಾವು ಏನಂತ ನಮಗೆ ನಾವು ಹೇಳ್ಕೊಂಬಿಡ್ತೇವೆ, ಸರ್ಟಿಫಿಕೇಟ್ ಏನು ಕೊಟ್ಬಿಡ್ತೇವೆ, ನಾನು ಮೂಡ್ ಆಫ್ ಆಗಲಿಕ್ಕೆ, ನಾನು ಡಿಸ್ಟರ್ಬ್ ಆಗಲಿಕ್ಕೆ ಇವರೇ ಕಾರಣ ಅಂತ ತೋರಿಸ್ಬಿಟ್ಟು ನಮ್ಮ ಒಳಗಡೆ ಇರ್ತಕ್ಕಂಥ ಸಂಸ್ಕಾರ ಮಾತ್ರ ಚೇಂಜ್ ಮಾಡ್ಕೊಳ್ತಾ ಇಲ್ಲ. ಸಂಸ್ಕಾರ ಅಂತಕ್ಕಂಥದ್ದು ಒಳಗಡೆ ರೆಕಾರ್ಡ್ ಆಗಿರ್ತಕ್ಕಂತಹ ಪಾಸ್ಟ್ ರೆಕಾರ್ಡ್ಸ್. ಇದು ಒಂದು ಸಂಸ್ಕಾರದ ಗೇಮ್ ಅಂತ ಹೇಳ್ಬೋದು. ಜಗತ್ತಲ್ಲಿ ಎಷ್ಟೆಲ್ಲ ಚಾಲೆಂಜಿಂಗ್ ಗೇಮ್ಸ್ ಇದೆ ಅಲ್ವಾ, ತುಂಬ ಚಾಲೆಂಜಿಂಗ್ ಗೇಮಲ್ಲಿ ಯಾರಾದರೂ ಗೆದ್ದುಬಿಟ್ರು ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ಲು ಒಲಂಪಿಕ್ಸ್, ಯಾರಾದರೂ ಗೆದ್ಕೊಂಡು ಬಂದುಬಿಟ್ರೆ ನಮ್ಮ ದೇಶಕ್ಕೆ ಗೋಲ್ಡ್ ಮೆಡಲ್ ತಂದುಬಿಟ್ರು, ನಮ್ಮ ದೇಶಕ್ಕೆ ಸಿಲ್ವರ್ ಮೆಡಲ್ ತಂದುಬಿಟ್ರು, ನಮ್ಮ ದೇಶಕ್ಕೆ ಪದಕ ತಂದುಬಿಟ್ರು ಅಂತ ಅವರ ಸ್ಥಾನ ಮಾನ ಕೀರ್ತಿ ಪ್ರತಿಷ್ಠೆ ಗೌರವ ಎಲ್ಲ ಮೇಲಕ್ಕೆ ತಗೊಂಡೋಗ್ಬಿಟ್ಟು ಎಷ್ಟು ಜನ ಅವರಿಗೆ ಫ್ಯಾನ್ಸ್ ಆಗ್ತಾರೆ. ಈ ಗೇಮಲ್ಲಿ ಎಲ್ಲರೂ ಎಕ್ಸ್ಪರ್ಟ್ ಆಗ್ತಾ ಇದ್ದೀವಿ. ವಾಟ್ ಅಬೌಟ್ ಅವರ್ ಸಂಸ್ಕಾರ? ನಮ್ಮ ಸಂಸ್ಕಾರ ಚೇಂಜ್ ಮಾಡ್ಕೊಳ್ತಕ್ಕಂತಹ ಈ ಗೇಮ್ನಲ್ಲಿ ಪಾಸ್ ಆಗಬೇಕಂದ್ರೆ ನಾವು ಆಧ್ಯಾತ್ಮಿಕತೆಗೆ ಬರಲೇಬೇಕು. ದೇರ್ ಇಸ್ ನೋ ಎನಿ ಅದರ್ ವೇ. ಆಧ್ಯಾತ್ಮಿಕತೆಯನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ವಿ ಫೇಲ್ ಇನ್ ದ ಗೇಮ್, ವಿ ಡಿಫೀಟೆಡ್ ಇನ್ ದ ಗೇಮ್ ಆಫ್ ಸಂಸ್ಕಾರ. ಅದಕ್ಕೆ ಹೇಳ್ತಾರೆ ಸಂಸ್ಕಾರ ಪರಿವರ್ತನೆ ಮಾಡ್ಕೋ. ಕೆಲವರು ಏನು ಮಾಡ್ತಾರೆ, ಒಳ್ಳೊಳ್ಳೆ ಬುಕ್ಸ್ ತೊಗೊಂಡು ಬಂದು ಓದ್ತಾರೆ, ಕೆಲವರು ಒಳ್ಳೊಳ್ಳೆ ಲೆಕ್ಚರ್ಸ್ನ ಕೇಳ್ತಾರೆ, ಕೆಲವರು ತುಂಬ ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೋಗಿ ನನ್ನ ಮನಸ್ಸು ನನ್ನ ಮಾತು ಕೇಳಬೇಕು ಅಂತ ಕೆಲವೊಂದು ಸತಿ ಅವ್ರಿಗವರು ಶಿಕ್ಷೆನೂ ಕೊಟ್ಕೊಳ್ತಾರೆ. ಆದರೂ ಚೇಂಜ್ ಆಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಒಳಗಡೆಯಿಂದ ನನ್ನ ಮನಸ್ಸು ಫಸ್ಟು ಅಂಗೀಕಾರ ಮಾಡಬೇಕು, ಸ್ವೀಕಾರ ಮಾಡಬೇಕು. ಬೇರೆಯವರ ಬಲವಂತಕ್ಕೆ ನಾನು ಚೇಂಜ್ ಮಾಡ್ಕೊಳೋಕ್ಕಾಗಲ್ಲ, ಬೇರೆಯವರನ್ನು ಖುಷಿ ಪಡಿಸೋದಕ್ಕೆ ನಾನು ಏನು ಕೂಡ ನಾಟಕ ಮಾಡೋಕ್ಕಾಗಲ್ಲ. ಒಳಗಡೆ ನನಗದರ ಡಿಮ್ಯಾಂಡ್ ಗೊತ್ತಾಗಬೇಕು. ನೀರಿನ ಬೆಲೆ ಯಾವಾಗ ಗೊತ್ತಾಗುತ್ತೆ? ನಾವು ಯಾವಾಗ ಬಂಜರು ಭೂಮಿಗೆ ಹೋಗಿರ್ತೀವಿ, ಎಲ್ಲಾದರೂ ಒಂದು ಕಡೆ ನೀರೇ ಇಲ್ಲದಂಥ ಪ್ರದೇಶಕ್ಕೆ ಹೋಗ್ತೀವಿ, ಆಗ ಒಂದು ಹನಿ ನೀರು ಕೂಡ ನಮಗೇನಿಸುತ್ತೆ, ತುಂಬ ವ್ಯಾಲ್ಯೂಬಲ್, ತುಂಬ ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಯಾರಾದರೂ ಒಂದು ಅರ್ಧ ಗ್ಲಾಸ್ ನೀರು ಕೊಟ್ಟರೂ ಕೂಡ ಪಕ್ಕದಲ್ಲಿ ವಜ್ರ ಕೊಟ್ಟು ನಿಂಗೆ ನೀರು ಬೇಕಾ ವಜ್ರ ಬೇಕಾ ಅಂತ ಕೇಳಿದಾಗ ನನ್ನ ಪ್ರಾಣನೇ ಹೋಗ್ತಾ ಇದೆ, ಆ ಲೆವೆಲ್ಗೆ ನನ್ನ ದೇಹ ನೀರು ಬೇಕು ಅಂತ ಇದೆ, ಆವಾಗ ನಾವು ವಜ್ರ ಕೇಳ್ತೀವ ನೀರು ಕೇಳ್ತೀವ?
ಅಂಥ ಟೈಮಲ್ಲಿ ನಮಗೆ ಗೊತ್ತಾಗುತ್ತೆ ನೀರು ಇಂಪಾರ್ಟೆಂಟ್ ಅಂತ. ಹಾಗೆ ಒಳಗಡೆ ಇರ್ತಕ್ಕಂಥ ಆತ್ಮ ಏನಿದೆ ಅದು ಕೂಡ ನಮಗೇನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಿನ್ನನ್ನು ನೀನು ಚೇಂಜ್ ಮಾಡ್ಕೊಳ್ಳೋದಕ್ಕೆ, ನೀನು ನಿನ್ನನ್ನು ಚಾರ್ಜ್ ಮಾಡ್ಕೊಳ್ಳೋದಕ್ಕೆ, ನಿನ್ನಲ್ಲಿರ್ತಕ್ಕಂಥ ಕ್ವಾಲಿಟೀಸ್ನ ನೀನು ಮತ್ತೆ ಹೊರಗಡೆ ತಗೊಂಡು ಬರಲಿಕ್ಕೆ ಸೋರ್ಸ್ ಜೊತೆ ಕನೆಕ್ಟ್ ಮಾಡು, ಮೂಲ ಶಕ್ತಿ ಜೊತೆ ಕನೆಕ್ಟ್ ಮಾಡು. ನೀನೇನು ಮಾಡ್ತಿದ್ಯಾ, ಎಲ್ಲರಲ್ಲೂ ಕನೆಕ್ಟ್ ಮಾಡ್ತಾ ಹೋಗ್ತಾ ಇದೆಯಾ? ಹೌದು, ವ್ಯವಹಾರಕ್ಕೆ ಮನಸ್ಸನ್ನು ಬಳಸಲೇಬೇಕು. ಹೌದು, ವ್ಯವಹಾರದಲ್ಲಿ ಬಂದಾಗ ಎಲ್ಲರ ಜೊತೆಯಲ್ಲೂ ಕೂಡ ಒಬ್ಬರಿಗೊಬ್ಬರು ನಾವು ಮಾತಾಡಲೇಬೇಕು. ಹೌದು, ವ್ಯವಹಾರದಲ್ಲಿದ್ದಾಗ ನಾವು ಬೇರೆಯವರನ್ನು ನೆನೆಸ್ಕೊಳ್ಳೇಬೇಕು, ಬಟ್ ಲಿಮಿಟ್. ಅಗತ್ಯ ಇಲ್ಲದೇ ಬೇರೆಯವ್ರನ್ನ ತುಂಬ ನಾವು ವ್ಯವಹಾರ ಮಾಡೋಕ್ಕೆ ಹೋಗೋದು, ಅವರ ಜೊತೆಯಲ್ಲಿ ನಾವು ಕನೆಕ್ಟ್ ಆಗೋದು, ಅವ್ರು ಅಪ್ ಆ್ಯಂಡ್ ಡೌನ್ ಆದಾಗ ನನ್ನ ಮೈಂಡ್ ಡಿಸ್ಟರ್ಬ್ ಆಗೋದು, ನನ್ನಿಂದ ಅವರು ಡಿಸ್ಟರ್ಬ್ ಆಗೋದು, ಈ ಥರ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಹೇಗೆ ಹೇಳ್ತಾರಲ್ಲ, ವೀಕ್ ಇರ್ತಕ್ಕಂಥ ಬಾಡಿಗೆ ನೀನು 2 ಕಿಲೋಮೀಟ್ರ್ ಓಡು ಅಂದರೆ ಆಗತ್ತಾ? ನೆವರ್. ಯಾಕೆಂದರೆ ಆಲ್ರೆಡಿ ಬಾಡಿ ಈಸ್ ವೀಕ್. ಮತ್ತು ನೀನು ಚಾಲೆಂಜ್ ಕೊಡ್ತಾ ಇರೋದೇನು 2 ಕಿಲೋಮೀಟ್ರ್ ಓಡು ಅಂತ? ಹೌ ಇಟ್ ಈಸ್ ಪಾಸಿಬಲ್? ಸೊ ಈಗ ಪ್ರತಿಯೊಬ್ಬರದು ಕೂಡ ಸೋಲ್ ಲೆವೆಲಲ್ಲಿ ಎಮೋಷ್ನಲಿ ವೀಕ್ ಆಗಿಬಿಟ್ಟಿದ್ದಾರೆ, ಎಲ್ಲರೂ ಮಾನಸಿಕವಾಗಿ ಎಲ್ಲರೂ ವೀಕ್ ಆಗಿಬಿಟ್ಟಿದ್ದಾರೆ. ಸೊ ಈಗ ಪ್ರತಿಯೊಬ್ಬರಿಗೂ ಕೂಡ ಸೋರ್ಸ್ ಬೇಕು. ಸೋರ್ಸ್ ಇಲ್ಲದೆ ಫೋರ್ಸ್ ಇಲ್ಲ. ಆ ಸೋರ್ಸ್ ಬೇಕು ಅನ್ನೋದನ್ನು ಬಿಟ್ಬಿಟ್ಟು ನಾವೇನು ಮಾಡ್ತಾ ಇದ್ದೀವಿ, ಇಲ್ಲೇ ಕೆಳಗಡೆಯೇ ಎಲ್ಲರ ಜೊತೆ ಲಿಂಕ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೇವೆ. ಹೌ ಟು ಚೇಂಜ್ ಸಂಸ್ಕಾರ, ಅಂಡರ್ಸ್ಟ್ಯಾಂಡ್. ನಾಲೆಜ್ ಅಂದರೆ ಏನು, ಜ್ಞಾನ ಅಂದರೆ ಏನು, ಎರಡು ವಿಷಯ. ಒಂದು ಅಂಡರ್ಸ್ಟ್ಯಾಂಡಿಂಗ್, ಇನ್ನೊಂದು ಎಕ್ಸ್ಪೆರಿಮೆಂಟಿಂಗ್. ಇದೇ ಜ್ಞಾನ. ಒಂದು ಅರ್ಥ ಮಾಡ್ಕೊಳ್ಳೋದು, ಇನ್ನೊಂದು ಪ್ರಯೋಗ ಮಾಡೋದು. ಎಲ್ಲಿವರೆಗೂ ಅರ್ಥನೂ ಮಾಡಲ್ಲ, ಇನ್ನಲ್ಲಿವರೆಗೂ ಪ್ರಯೋಗನೂ ಮಾಡಲ್ಲ, ಅಲ್ಲಿವರೆಗೂ ಪರಿವರ್ತನೆ ಹೆಂಗೆ ಬರುತ್ತೆ? ದೇರ್ ಇಸ್ ನೋ ಕ್ವಶನ್ ಆಫ್ ಚೇಂಜ್. ಖುಷಿ ಯಾರಿಗೆ ಬೇಕು? ಖುಷಿನ ಹುಡುಕೋದ್ರಿಂದ ಸಿಗಲ್ಲ, ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಸಿಗಲ್ಲ, ಕೊಡೋದ್ರಿಂದ ಬರುತ್ತೆ. ನಾನು ಕೊಡಬೇಕು ಅಂದರೆ ನನ್ನ ಹತ್ರ ಸ್ಟಾಕ್ ಇರಬೇಕಲ್ಲ, ನನ್ನ ಹತ್ರ ಸ್ಟಾಕ್ ಇರಬೇಕಂದ್ರೆ ನಾನು ಚಾರ್ಜ್ ಮಾಡ್ಕೊಂಡಿರ್ಬೇಕಲ್ಲ, ನಾನು ಚಾರ್ಜ್ ಮಾಡಬೇಕಂದ್ರೆ ನಾನು ಸೋರ್ಸ್ ಜೊತೆ ಕನೆಕ್ಟ್ ಮಾಡ್ಕೊಂಡಿರ್ಬೇಕಲ್ಲ. ಸೊ ದಿಸ್ ಇಸ್ ದ ಥಿಂಗ್. ಇವತ್ತು ಎಲ್ಲರೂ ಎಲ್ಲ ಬೇಕು ಅಂತ ಬಯಸ್ತಾ ಇದ್ದೀವಿ, ಯಾವುದನ್ನು ಕೂಡ ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ. ನನ್ನ ಜೀವನದಲ್ಲಿ ಅಚೀವ್ಮೆಂಟ್ ಅಂದರೆ ನಾನು ತಿಳ್ಕೊಂಡಿರೋದು ಬರೀ ಫಿಸಿಕಲ್ ಲೆವೆಲ್. ಬಟ್ ನಮ್ಮ ಲೈಫ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳಕ್ಕೆ ಹೋದರೆ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಳೋದೇ ನಿಜವಾದ ಅಚೀವ್ಮೆಂಟ್. ಬೇರೆದನ್ನು ವರ್ಕ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ನಿಮ್ಮ ಲೈಫಲ್ಲಿ ನೀವು ಎಷ್ಟು ಮೆಡಲ್ಸ್ ಆದರೂ ಪಡ್ಕೊಳ್ಳಿ, ಎಷ್ಟು ಡಿಗ್ರಿಗಳಾದರೂ ಪಡ್ಕೊಳ್ಳಿ, ಎಷ್ಟು ದುಡ್ಡು ಬೇಕಾದರೂ ಸಂಪಾದನೆ ಮಾಡಿ, ಬಟ್ ದಟ್ ಈಸ್ ಒನ್ ಫೇಸ್. ಅದು ಒಂದು ಭಾಗ, ಒಂದು ಮುಖ. ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂಗೆ ಜೀವನಕ್ಕೆ ಎರಡು ಮುಖ ಇದೆ. ಒಂದು ಮುಖಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವಿ, ಇನ್ನೊಂದು ಮುಖನ ನಾವು ಮರ್ತೋಗ್ಬಿಟ್ಟಿದ್ದೀವಿ, ನೋಡೋ ಪ್ರಯತ್ನ ಮಾಡಿಲ್ಲ. ಹೊರಗೆ ಕಾಣಿಸ್ತಿರೋದು ಭೌತಿಕ ಪ್ರಪಂಚ, ಎಕ್ಸ್ಟರ್ನಲ್ ವರ್ಲ್ಡ್. ಒಳಗಿರೋದು ಇಂಟರ್ನಲ್ ವರ್ಲ್ಡ್, ಆಂತರಿಕ ಪ್ರಪಂಚ. ಆಂತರಿಕ ಪ್ರಪಂಚದ ಕಡೆ ನಮ್ಮ ಗಮನ ಕೊಟ್ಟಿಲ್ಲ ಅಂದರೆ ನಮ್ಮ ಸಂಸ್ಕಾರ ಚೇಂಜ್ ಆಗಲ್ಲ. ಸಂಸ್ಕಾರ ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ನಮ್ಮ ಲೈಫ್ ಎಲ್ಲ ಕೂಡ ಬರೀ ನಾವು ಟೆನ್ಷನ್, ಸ್ಟ್ರೆಸ್, ಡಿಪ್ರೆಷನ್. ಇತ್ತೀಚೆಗೆ ಒಂದು ಹೊಸ ನ್ಯೂಸ್ ಬಂದಿದ್ದೇನು ಅಂದರೆ, ಇಂಡಿಯಾ ಈಸ್ ನಂಬರ್ 1 ಇನ್ ಡಿಪ್ರೆಷನ್ ಅಂತ. ಯಾಕೆ ಅಂತ ಹೇಳಿದ್ರೆ 4 in 1 ಈಸ್ ಇನ್ ಡಿಪ್ರೆಸ್ ಅಂತ ಸೆನ್ಸಸ್ ಬಂದಿದೆ. ಒಂದು ಮನೆಯಲ್ಲಿ 4 ಜನ ಇದ್ದರೆ 4 ಜನರಲ್ಲಿ ಒಬ್ಬರ ಹತ್ರ ಡಿಪ್ರೆಷನ್ ಸಂಸ್ಕಾರ ಇದ್ದೇ ಇರುತ್ತೆ ಅಂತ. ಸೊ ಇಡೀ ವರ್ಲ್ಡ್ ಸ್ಟೇಟಸಲ್ಲಿ ಡಿಪ್ರೆಷನಲ್ಲಿ 1st number ಇರೋದು ಇಂಡಿಯಾ. ಈ ಡಿಪ್ರೆಷನ್ ಮಾನಸಿಕವಾಗಿ ನಮ್ಮನ್ನು ಎಷ್ಟು ವೀಕ್ ಮಾಡುತ್ತೆ ಅಂದರೆ ಮನೋರೋಗಗಳಿಗೆ ಗುರಿ ಮಾಡಿ ಪೂರ್ತಿ ಬೇಟೆ ಆಡಿಬಿಡುತ್ತೆ. ನಾನು ಎಷ್ಟು ಸಂಪಾದನೆ ಮಾಡಿದರೆ ಏನು, ಎಷ್ಟು ನಾನು ಕೂಡಿಟ್ಟಿದ್ರೆ ಏನು, ಎಷ್ಟು ನಾನು ಪೋಸ್ಟ್ ಪೊಸಿಷನ್ ಪಡ್ಕೊಂಡಿದ್ರೆ ಏನು, ವೆನ್ ಮೈ ಹೆಲ್ತ್ ಈಸ್ ನಾಟ್ ಗುಡ್, ವೆನ್ ಮೈ ಮೈಂಡ್ ಈಸ್ ನಾಟ್ ಪೀಸ್ಫುಲ್, ಏನು ಮಾಡೋಣ? ಹಾಗಾಗಿ ಪ್ರೀತಿಯ ಶರಣು ಬಂಧುಗಳೇ, ನಾವೆಲ್ಲರೂ ಕೂಡ ಆತ್ಮನ ಅರ್ಥ ಮಾಡ್ಕೊಳ್ಳೋದು, ಇನ್ ದ ಸೆನ್ಸ್ ಧ್ಯಾನ ಮಾಡೋದು. ಧ್ಯಾನ ಮಾಡೋದು ಅಂದರೆ ಏನಪ್ಪ, 24 ಗಂಟೆ ಕೂತ್ಕೊಂಡು ಧ್ಯಾನ ಮಾಡಬೇಕು ಅನ್ನೋ? ನಾವೇನು ಸನ್ಯಾಸಿಗಳಂತೂ ಅಲ್ಲ. ನಾವು ಗೃಹಸ್ಥದಲ್ಲೂ ಇರ್ತೇವೆ, ನಾವು ವ್ಯವಹಾರದಲ್ಲೂ ಇರ್ತೇವೆ, ನಾವು ಪ್ರವೃತ್ತಿ ಮಾರ್ಗದಲ್ಲೂ ಇದ್ದೇವೆ. ಸೊ ಇಟ್ ಈಸ್ ನಾಟ್ ಅಬೌಟ್ ಬಿಕಮಿಂಗ್ ಸನ್ಯಾಸಿ. ಇಲ್ಲಿ ನಮಗೆ ಬೇಕಾಗಿರೋದು ಒಂದು ಅರಿವು, ಜಾಗೃತಿ.
ತಾವರೆ ಹೂವಿನಂತೆ ನಮ್ಮ ಜೀವನ ಇಟ್ಕೋಬೇಕು. ಕೆಸರಲ್ಲಿದೆ, ಕೆಸರಿಗೆ ಅಂಟ್ಕೊಳ್ಳಲ್ಲ. ಗುಲಾಬಿ ಹೂವಿನಂತೆ ನಮ್ಮ ಜೀವನ ಇಟ್ಕೋಬೇಕು. ಮುಳ್ಳಿನ ಮಧ್ಯದಲ್ಲಿದೆ, ಮುಳ್ಳಿ ಜೊತೆಗೆ ಇರೋದಿಲ್ಲ, ಮುಳ್ಳಿಗೆ ಅದು ಕನೆಕ್ಟ್ ಆಗಿರಲ್ಲ. ಮುಳ್ಳಿನ ಮಧ್ಯದಲ್ಲೇ ಇದೆ, ಆದರೆ ಮುಳ್ಳಿಂದ ಬೇರೆ. ಹಾಗೆ ನಾವು ಇರ್ತಕ್ಕಂಥ ವಾತಾವರಣ ವಾಯುಮಂಡಲದಿಂದ ನಮ್ಮನ್ನು ರಕ್ಷಿಸ್ಕೋಬೇಕು. ಕಲಿಯುಗದಲ್ಲಿ ಎಲ್ಲರ ಹತ್ರ ಸಿಗ್ತಾ ಇರೋದು ನೆಗೆಟಿವ್ 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 ಇನ್ಫಾರ್ಮೇಷನ್, ನೆಗೆಟಿವ್ ವೈಬ್ರೇಷನ್ಸ್. ಸೊ ಇಂಥ ಸಮಯದಲ್ಲೂ ಕೂಡ ನಾವು ಕಾರ್ಯ ವ್ಯವಹಾರವನ್ನು ಮಾಡ್ತಾ ಇದ್ದರೂ ಕೂಡ ಒಳಗಡೆ ಒಂದು ಜಾಗೃತಿ ಇರಬೇಕು. ಹೇಗೆ ತಿಳ್ಕೊಳ್ಳಿ? ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ನಡೀತಾ ಹೋಗ್ತಾ ಇದ್ದಾನೆ. ಅವನ ಒಂದು ಪ್ರೊಫೆಷನ್ ಡಾಕ್ಟರ್ ಅಂತ ತಿಳ್ಕೊಳ್ಳಿ. ಅವನ ಮೈಂಡಲ್ಲಿ ಏನಿರುತ್ತೆ? ನಾನು ಡಾಕ್ಟರ್ ಅನ್ನೋದಿರುತ್ತೆ. ಅವನಿಗೆ ಯಾರೂ ನೆನಪು ಮಾಡಿಸ್ಬೇಕಾಗಿಲ್ಲ, ನೀನು ಡಾಕ್ಟ್ರು ನೀನು ಡಾಕ್ಟ್ರು ನೀನು ಡಾಕ್ಟ್ರು ಅಂತ. ಒಂದು ಆ್ಯಕ್ಟರ್ಗೆ ಅವನ ಮೈಂಡಲ್ಲಿ ಯಾವಾಗಲೂ ನಾನು ಆ್ಯಕ್ಟ್ರ್ ಅಂತ ಇರುತ್ತೆ. ಅವನಿಗೆ ಯಾರೂ ನೆನಪು ಮಾಡಿಸ್ಬೇಕಾಗಿಲ್ಲ, ನಾನು ನೀನು ಆ್ಯಕ್ಟ್ರು ನೀನು ಆ್ಯಕ್ಟ್ರು. ಹಾಗೆ ಒಳಗಡೆ ನನ್ನ ಆತ್ಮ ಅನ್ನೋದು ನಮ್ಗೆ ಜಾಗೃತವಾಗಿದ್ದರೆ ಸಾಕು, ಆಟೋಮೆಟಿಕ್ ಬೇರೆದೆಲ್ಲ ಕೂಡ ಟೇಕ್ ಕೇರ್ ಆಗೋಗುತ್ತೆ, ಕ್ಯಾರಿ ಓವರ್ ಆಗ್ತಾ ಇರುತ್ತೆ. ನಮ್ಗೆ ಆ ಜಾಗೃತಿನೇ ಬರ್ತಾ ಇಲ್ಲ. ವೈ? ಬಿಕಾಸ್ ಅಂದರೆ ನಾವು ಅದಕ್ಕೆ ಅಂತ ಸಮಯ ಕೊಟ್ಟು ಚಾರ್ಜೇ ಮಾಡ್ತಾ ಇಲ್ಲ, ಮರ್ತೋಗ್ಬಿಟ್ಟಿದ್ದೀವಿ. ಈಗ ಯಾರಾದರೂ ಒಬ್ರು ಮರ್ತೋಗಿರ್ತಾರೆ ಅಂದ್ಕೊಳ್ಳಿ, ಅವ್ರಿಗೆ ನೆನಪು ತರಿಸ್ಲಿಕ್ಕೆ ಏನು ಮಾಡ್ತಾರೆ? ಮತ್ತೆ ರಿಮೈಂಡ್ ಮಾಡ್ತಾರಲ್ವ. ಹೇಗೆ? ಚಿನ್ನ, ಚಿನ್ನದ ಬೆಲೆ ಯಾವಾಗಲೂ ಇದ್ದೇ ಇರುತ್ತೆ. ಆ ಚಿನ್ನನ ಚಚ್ಚಿರಿ, ಚಿನ್ನನ ಪುಡಿ ಮಾಡಿರಿ, ಚಿನ್ನನ ಬೆಂಕಿಗೆ ಹಾಕ್ರಿ, ಚಿನ್ನನ ಬೇರೆ ಇದ್ರ ಆಭರಣದ ಜೊತೆಗೆ ಸೇರಿಸ್ರಿ. ಬಟ್ ವ್ಯಾಲ್ಯೂ ಆಫ್ ದ ಗೋಲ್ಡ್ ಈಸ್ ಗೋಲ್ಡ್. ಬಟ್ ನಾನು ಆ ಚಿನ್ನಗೆ ಮೇಲ್ಗಡೆ ಬ್ಲ್ಯಾಕ್ ಪೇಂಟ್ ಹಾಕ್ಬಿಟ್ಟು ಇದು ಚಿನ್ನ ಅಲ್ಲ ಅಂದರೆ ಒರಿಜಿನಾಲಿಟಿನ ಮುಚ್ಚಾಕಿದ್ದೀವಿ ಹೊತ್ತು ಅದು ಒರಿಜಿನಾಲಿಟಿ ಹೋಗಿಲ್ಲ. ಹಾಗೆ ಒಳಗಡೆ ಇರ್ತಕ್ಕಂಥದ್ದು ಅಷ್ಟೇ. ದೇರ್ ಈಸ್ ಒರಿಜಿನಲ್ ಸಂಸ್ಕಾರ ಆಫ್ ಸೋಲ್. ಪ್ರತಿಯೊಬ್ಬರಲ್ಲೂ ಒರಿಜಿನಲ್ ಸಂಸ್ಕಾರ ಈಕ್ವಲ್. ನಿಮ್ಮಲ್ಲಿ ಬೇರೆ, ನನ್ನಲ್ಲಿ ಬೇರೆ ಅಲ್ಲ. ಈ ಥರ ಯಾರಾದರೂ ಇದ್ದಾರಾ? ಶಾಂತಿ ನನಗೆ ಬೇಡ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಯಾವ ಧರ್ಮ ಆದರೂ ಹೇಳುತ್ತಾ? ಖುಷಿ ನನಗೆ ಬೇಡ ಅಂತ, ನೆಮ್ಮದಿ ನನಗೆ ಬೇಡ ಅಂತ, ಪ್ರೀತಿ ನನಗೆ ಬೇಡ ಅಂತ, ಪವಿತ್ರತೆ ನನಗೆ ಬೇಡ ಅಂತ, ಸಹಯೋಗ ನನಗೆ ಬೇಡ, ಎಲ್ಲರ ಜೊತೆಯಲ್ಲೂ ಯಾವಾಗಲೂ ಕೋಪ, ದ್ವೇಷ, ಈರ್ಷೆ, ಅಸೂಯೆ ಇದರಲ್ಲೇ ಇರಬೇಕು ಅಂತ ಯಾವ ಧರ್ಮನೂ ಹೇಳಲ್ಲ. ಜಗತ್ತಿನಲ್ಲಿ ಯಾವುದೇ ಇತಿಹಾಸದ ಪುಟಗಳನ್ನು, ಯಾವುದೇ ಒಂದು ಐತಿಹಾಸಿಕ ಕಥೆಗಳನ್ನು, ಯಾವುದೇ ಒಂದು ಧರ್ಮ ಗ್ರಂಥಗಳನ್ನು ನೀವು ವಿಚಾರ ಮಾಡಿ ಅದನ್ನೆಲ್ಲನೂ ಕೂಡ ತೆಗೆದುಹಾಕಿದ್ರು ಕೂಡ ಎಲ್ಲರೂ ಕೂಡ ಕನೆಕ್ಟ್ ಆಗ್ತಾ ಇರೋದು ಒರಿಜಿನಲ್ ಸಂಸ್ಕಾರ, ಮೂಲ ಸಂಸ್ಕಾರ, ಆತ್ಮದ ಸಂಸ್ಕಾರ. ದಟ್ ಈಸ್ ನಥಿಂಗ್ ಬಟ್ ಪೀಸ್, ಲವ್, ಪ್ಯೂರಿಟಿ, ಹ್ಯಾಪಿನೆಸ್. ಪೀಸ್ ಅಂತ ಹೇಳಿದ್ರೆ ಮತ್ತೇನೂ ಅಲ್ಲ, ಒಳಗಡೆ ಎಲ್ಲ ಪರಿಸ್ಥಿತಿ ಸಮಸ್ಯೆಗಳು ಎಲ್ಲರ ಜೊತೆಯಲ್ಲಿ ಬಂದಾಗ ನನ್ನ ಒಳಗಡೆ ಇರ್ತಕ್ಕಂಥ ಆಂತರಿಕವಾದಂತಹ ಮನಸ್ಥಿತಿನ ಡಿಸ್ಟರ್ಬ್ ಮಾಡ್ಕೊಳ್ಳಲ್ಲ. ಐ ಆಮ್ ಕಾಮ್, ಐ ಆಮ್ ಕೂಲ್ ಇನ್ ಎವ್ರಿ ಸಿಚುವೇಶನ್. ದಟ್ ಈಸ್ ಕಾಲ್ಡ್ ಪೀಸ್. ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ, ಆದರೆ ಕೆಲವರು ಅದೇ ಕೆಲಸನ ಟೆನ್ಷನ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅದೇ ಕೆಲಸನ ಏನೇನೋ ಯೋಚನೆ ಮಾಡ್ಕೊಂಡು ಮಾಡ್ತಾ ಇದ್ದಾನೆ. ಇನ್ನೊಂದು ಕೆಲವರು ಅದೇ ಕೆಲಸನ ಇಷ್ಟ ಇಲ್ಲದೆ ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ಅದೇ ಕೆಲಸನ ಬೇರೆಯವ್ರಿಗಾಗಿ ಮಾಡಬೇಕಂತ ಬಲವಂತಕ್ಕೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅದೇ ಕೆಲಸನ ಭಾಳ ಪ್ರೀತಿಯಿಂದ ಖುಷಿಯಾಗಿ, ನಾನು ಆತ್ಮ, ಈ ಶರೀರ ನನಗೆ ಒಂದು ಮೀಡಿಯಾ, ಇದ್ರ ಮೂಲಕ ಆಗ್ತಾ ಇದೆ, ನಾನು ಆತ್ಮ, ಈ ಶರೀರದಿಂದ ಡಿಟ್ಯಾಚ್ ಆಗಿದ್ದೀನಿ, ಈ ಕೆಲಸ ಮಾಡ್ತಾ ಇರೋದು ಈ ಪ್ರಕೃತಿ, ನಾನು ಬೇರೆ ಅನ್ನುವಂಥ ಜಾಗೃತಿಯಲ್ಲಿ ಇದು ಮಾಡ್ತಾ ಇದ್ದಾರೆ. ಸೊ ಹೂ ಈಸ್ ಮೇಕಿಂಗ್ ದಿಸ್ ಥಿಂಗ್ ಹ್ಯಾಪಿಯರ್? ಇಲ್ಲಿ ಯಾರು ಹ್ಯಾಪಿಯಾಗಿದ್ದಾರೆ? ಹ್ಯಾಪಿ ಯಾರು ಇರ್ತಾರೆ ಅಂತ ಹೇಳಿದ್ರೆ, ಒಳಗಡೆ ಮನಸ್ಸು ಹ್ಯಾಪಿಯಾಗಿ ಇಟ್ಕೊಂಡು ಮಾಡೋರು ಹ್ಯಾಪಿಯಾಗಿರ್ತಾರೆ. ಒಳಗಡೆ ಇರ್ತಕ್ಕಂಥ ಹ್ಯಾಪಿನೆಸ್ನ ಕೊಂದ್ಬಿಟ್ಟು, ಮನಸ್ಥಿತಿನ ಕೆಡಿಸ್ಕೊಂಡ್ಬಿಟ್ಟು, ಟೆನ್ಷನ್ ಆಗಿಬಿಟ್ಟು, ಸ್ಟ್ರೆಸ್ ಆಗಿಬಿಟ್ಟು, ಬೇರೆಯವ್ರಿಗೂ ಡಿಸ್ಟರ್ಬ್ ಮಾಡಿಬಿಟ್ಟು, ವಾತಾವರಣ ವಾಯುಮಂಡಲ ಎಲ್ಲನೂ ಕೆಡಿಸ್ಬಿಟ್ಟು ಅಲ್ಲಿ ಮಾಡಿದಾಗ ಐದರ್ ಐ ಆಮ್ ನಾಟ್ ಹ್ಯಾಪಿ ನಾರ್ ಅದರ್ಸ್ ಆರ್ ಹ್ಯಾಪಿ. ನಾನು ಖುಷಿಯಾಗಿಲ್ಲ, ಬೇರೆಯವ್ರು ಖುಷಿಯಾಗಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಯಾರಿಗೆ ಲಾಸ್? ಹೂ ಈಸ್ ದ ಫೈನಲ್ ಪರ್ಸನ್ ಎಕ್ಸ್ಪೀರಿಯನ್ಸ್ ಲಾಸ್? ಯಾರಿಗೆ ಅದರದ್ದು ಲಾಸ್ ಫೀಲ್ ಆಗುತ್ತೆ? ನನಗೆ ಲಾಸ್, ಬಿಕಾಸ್ ನಾನು ಯಾವುದಕ್ಕಾಗಿ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇನೆ ಅದೇ ನನಗೆ ಸಿಗ್ತಾ ಇಲ್ಲ. ನಾನು ಡಾಕ್ಟ್ರ್ ಹತ್ರ ಹೋಗ್ತಾ ಇರೋದು ಕಾಯಿಲೆ ವಾಸ ಮಾಡ್ಕೊಳ್ಳೋಕ್ಕೆ, ಡಾಕ್ಟ್ರ್ ಕೊಟ್ಟಿರೋ ಔಷಧಿನೂ ತಗೊಳ್ತಾ ಇದ್ದೀನಿ, ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟು ತಗೊಳ್ತಾ ಇದ್ದೀನಿ, ಬಟ್ ಕಾಯಿಲೆನೇ ವಾಸಿ ಆಗ್ತಾ ಇಲ್ಲ. ನಾನು ಪ್ರತಿದಿನನೂ ಒಳ್ಳೊಳ್ಳೆ ಪುಸ್ತಕನೂ ಓದ್ತಾ ಇದ್ದೀನಿ, ಒಳ್ಳೊಳ್ಳೆ ಕ್ಲಾಸು ಕೇಳ್ತಾ ಇದ್ದೀನಿ, ಒಳ್ಳೊಳ್ಳೆ ರೀತಿಯಲ್ಲಿ ಮನಸ್ಸು ಮಾಡ್ತಾ ಇದ್ದೀನಿ,
ಆದರೆ ನಾನು ಫೇಲ್ ಆಗ್ತಾ ಇದ್ದೀನಿ. ವೈ? ಬಿಕಾಸ್ ಅಂದರೆ ಇಡೀ ದಿನದಲ್ಲಿ ಫೋಕಸ್ ಮಾಡ್ತಾ ಇಲ್ಲ. ನಾವು ಕೂಡ ಇಲ್ಲೇನಾಗಬೇಕಾಗಿದೆ, ಖುಷಿ ಬೇಕಾ, ಶಾಂತಿ ಬೇಕಾ, ನೆಮ್ಮದಿ ಬೇಕಾ, ಪ್ರೀತಿ ಬೇಕಾ, ಚಾರ್ಜ್ ಮಾಡ್ಕೊ. ಯಾರ ಜೊತೆ ಚಾರ್ಜ್ ಮಾಡ್ಕೊಳ್ತೀಯ? ಸೂರ್ಯನ ಜೊತೆ. ಅಂದರೆ ಏನು? ಪರಮಾತ್ಮ ಅಂದರೆ ಜ್ಞಾನ ಸೂರ್ಯ. ಆ ಪರಮಾತ್ಮನ ಜೊತೆ ಕನೆಕ್ಟ್ ಮಾಡು, ಆ ನಿರಾಕಾರನ ಜೊತೆ ಕನೆಕ್ಟ್ ಮಾಡು, ಧ್ಯಾನ ಮಾಡು, ಒಳ್ಳೆಯ ಮನಸ್ಸಿಗೆ ಆಲೋಚನೆಗಳನ್ನು ಕೊಟ್ಟು ಪ್ಯೂರ್ ಥಾಟ್ಸಿಂದ ಚಾರ್ಜ್ ಮಾಡು. ಇಡೀ ದಿನ ಉಲ್ಲಾಸವಾಗಿರೋದಕ್ಕೆ ಬೆಳಗ್ಗೆ ಅರ್ಧ ಗಂಟೆ ಚಾರ್ಜ್ ಮಾಡು. ಯಾವ ಹೂವಲ್ಲಿ ಯಾವ ಪರಿಮಳ ಇರುತ್ತೆ, ಯಾವ ಸುಗಂಧ ಇರುತ್ತೆ, ಅದೇ ಹರಡಿಸುತ್ತೆ. ಆ ಹೂವಲ್ಲಿ ಸುಗಂಧನೇ ಇಲ್ಲ, ಆ ಹೂವಲ್ಲಿ ಪರಿಮಳನೇ ಇಲ್ಲ, ಅಂಥ ಹೂವನ್ನ ನಾನು ಹೋಗಿ ಆ ಹೂವು ನೋಡು ಎಷ್ಟು ಚೆನ್ನಾಗಿ ಸುಗಂಧ ಕೊಡುತ್ತೆ, ನೀನು ಕೊಡೋದೇ ಇಲ್ಲ ಅಂದರೆ ಆಗತ್ತಾ? ಉದಾಹರಣೆಗೆ ಈಗಂತೂ ಆರ್ಟಿಫಿಷಿಯಲ್ ಯುಗ, ಆರ್ಟಿಫಿಷಿಯಲ್ ಪ್ರಪಂಚ. ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥದ್ದು ಎಷ್ಟೆಲ್ಲ ಬಂದಿದೆ, ನ್ಯಾಚುರಲ್ಗಿನ ಚೆನ್ನಾಗಿ ಕಾಣುತ್ತೆ, ಆದರೆ ಅದರಲ್ಲಿ ವಾಸನೆ ಇದೆಯಾ? ಉದಾಹರಣೆಗೆ ತುಂಬ ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಗುಲಾಬಿ ಹೂವು ತಗೊಂಡು ಬಂದ್ಬಿಟ್ಟು ರಿಯಲ್ ಗುಲಾಬಿ ಹೂವು ತಗೊಂಡು ಬರ್ತೀರ ಅಂದ್ಕೊಳ್ಳಿ, ನೋಡೋಕ್ಕೆ ಎರಡೂ ಒಂದೇ ಥರ ಇದೆ, ಆದರೆ ರಿಯಲಲ್ಲಿ ಮಾತ್ರ ಸುಗಂಧ ಇರುತ್ತೆ, ಆರ್ಟಿಫಿಷಿಯಲಲ್ಲ ಸುಗಂಧ ಇರಲ್ಲ. ಇದನ್ನು ಶೋ ಫ್ಲವರ್ ಅಂತಾರೆ, ಅಂದರೆ ತೋರಿಕೆ. ಹಾಗೆ ಇವತ್ತು ಮನುಷ್ಯರು ಕೂಡ ಏನು ಮಾಡ್ತಾ ಇದ್ದಾರೆ, ಹೊರಗಡೆಯಿಂದ ಭಾಳ ಖುಷಿ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ, ಒಳಗಡೆಯಿಂದ ತುಂಬ ದುಃಖದಲ್ಲಿದ್ದಾರೆ. ಹೌದೋ ಇಲ್ವೋ ನೀವೇ ಯೋಚನೆ ಮಾಡಿ ಪ್ರೀತಿಯ ವೀಕ್ಷಕರೇ. ನನ್ನ ಒಳಗಡೆ ನಾನು ಹ್ಯಾಪಿ ಇಲ್ಲದೆ ನಾನು ಹೆಂಗೆ ಇನ್ನೊಬ್ರಿಗೆ ಹ್ಯಾಪಿ ಕೊಡ್ಲಿಕ್ಕೆ ಸಾಧ್ಯ? ನನ್ನ ಒಳಗಡೆನೇ ನನಗೆ ಅಜ್ಞಾನ ತುಂಬಿಕೊಂಡಿರುವಾಗ ನಾನು ಇನ್ನೊಬ್ರಿಗೆ ಹೆಂಗೆ ಜ್ಞಾನ ಕೊಡೋಕ್ಕೆ ಸಾಧ್ಯ? ನನ್ನ ಒಳಗಡೆನೇ ನಾನು ಅಶಾಂತಿಯಲ್ಲಿ ಇದ್ಕೊಂಡು ಬೇರೆಯವ್ರಿಗೆ ಇನ್ನೊಬ್ರಿಗೆ ನಾನು ಹೆಂಗೆ ಶಾಂತಿನ ಕೊಡ್ಲಿಕ್ಕೆ ಸಾಧ್ಯ? ಪಾಸಿಬಲ್. ನನ್ನ ಒಳಗಡೆ ಏನಿದೆಯೋ ಅದು ನಿಮ್ಮಲ್ಲೂ ಇದೆ, ನಿಮ್ಮಲ್ಲೇನಿದೆಯೋ ನನ್ನನ್ನೆಲ್ಲಿದೆಯೋ ಅದು ಭಗವಂತನಲ್ಲೂ ಇದೆ. ಅದನ್ನೇ ಮೂಲ ಗುಣ ಅಂತ ಹೇಳೋದು, ಅದನ್ನೇ ಒರಿಜಿನಲ್ ಕ್ವಾಲಿಟೀಸ್ ಅಂತ ಹೇಳೋದು. ಅದಕ್ಕಾಗಿ ಎಲ್ಲರೂ ಹುಡುಕ್ತಾ ಇರೋದು ಜಗತ್ತು. ಸೈನ್ಸು ನಮಗೆ ಕಂಫರ್ಟ್ ಮಾಡಿಕೊಟ್ಟಿದೆ, ಅಗತ್ಯಗಳಿಗೆನ್ನ ಜಾಸ್ತಿ ಹೆಚ್ಚಿನ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಕೂತಲ್ಲೇ ಬಟನ್ ಯುಗ ಆಗಿಬಿಟ್ಟಿದೆ, ಪ್ರತಿಯೊಂದು ಬಟನ್ನಲ್ಲೇ ಆಪ್ರೇಟ್ ಮಾಡ್ಬೋದು. ಬಟ್ ಇದು ಸುಖ ಅಲ್ಲ, ಇದು ಕಂಫರ್ಟ್. ಆದರೆ ಒಳಗಡೆ ಇರ್ತಕ್ಕಂಥ ಆತ್ಮನ ಕಂಫರ್ಟು ಸೈನ್ಸಿಂದ ಸಿಗಲ್ಲ. ಬಾಡಿ ಕಂಫರ್ಟ್ ಸಿಗುತ್ತೆ, ಸೋಲ್ ಕಂಫರ್ಟ್ ಸಿಗಲ್ಲ. ಸೋಲ್ ಕಂಫರ್ಟ್ ಸಿಗಬೇಕಾದ್ರೆ ನಾನು ಆತ್ಮದ ಜ್ಞಾನನ ಅಧ್ಯಯನ ಮಾಡಲೇಬೇಕು, ಆತ್ಮದ ಜಾಗೃತಿ ಮಾಡಲೇಬೇಕು, ಆತ್ಮನ ನಾನು ಬ್ಯಾಟ್ರಿ ಚಾರ್ಜ್ ಮಾಡಿಕೊಳ್ಳೇಬೇಕು, ಪರಮಾತ್ಮನ ಜೊತೆಗೆ ನಾನು ಕನೆಕ್ಟ್ ಆಗಲೇಬೇಕು, ನಿರಾಕಾರನನ್ನು ಅರ್ಥ ಮಾಡಿಕೊಳ್ಳೇಬೇಕು, ಆಧ್ಯಾತ್ಮಿಕ ವಿಜ್ಞಾನನ ತಿಳ್ಕೊಳ್ಳೇಬೇಕು. ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಒಳಗಡೆ ಇರ್ತಕ್ಕಂಥ ಆತ್ಮತೃಪ್ತಿ ಇಲ್ಲದೆ ಹೊರಗಡೆಯಿಂದ ನಾವು ಏನು ಸಾಧನೆ ಮಾಡಿದ್ರೂ ಕೂಡ ಒಳಗಡೆಯಿಂದ ನಮ್ಮ ಜೀವನದಲ್ಲಿ ಆಂತರಿಕ ಶಾಂತಿ ಖುಷಿನ ಅನುಭವ ಮಾಡೋಕ್ಕಾಗೋದಿಲ್ಲ. ಪ್ರೀತಿಯ ಬಂಧುಗಳೇ, ಈಗ ನಾನು ನಿಮಗೆ 2 ನಿಮಿಷ ನಮ್ಮ ಒಳಗಡೆ ಇರ್ತಕ್ಕಂಥ ಆತ್ಮನ ಚಾರ್ಜ್ ಮಾಡ್ಕೊಳ್ಳೋದನ್ನು ಕಲಿಸ್ಕೊಡ್ತೇನೆ. ತಿಳ್ಕೊಳ್ಳಿ, ಪ್ರತಿದಿನ ನಾವು ಬೆಳಗ್ಗೆ ಎದ್ದಾಗಿಂದ ಸಾಯಂಕಾಲ ರಾತ್ರಿ ತನಕ ಏನೇನು ಮಾಡಿರ್ತೀವಿ, ರಾತ್ರಿ 5 ನಿಮಿಷ ಕೂತು ಇವತ್ತು ನಾನು ಆತ್ಮದ ದೃಷ್ಟಿಯಲ್ಲಿದ್ದು ಎಲ್ಲ ನಿಭಾಯಿಸಿದ್ದೀನಾ, ನನ್ನ ಆತ್ಮ ಗುಣಗಳಲ್ಲಿ ನನ್ನನ್ನು ನಾನು ಸ್ಥಿರ ಮಾಡಿಕೊಂಡು ಪ್ರತಿ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದೀನಾ, ಖುಷಿಯಲ್ಲಿದ್ನ, ಶಾಂತಿಯಲ್ಲಿದ್ನ, ಆನಂದದಲ್ಲಿದ್ನ ಅನ್ನೋದನ್ನು ಗಮನಿಸ್ಕೋಬೇಕು. ಇಲ್ಲ ಅನ್ನೋದು ನಮಗೆ ಗೊತ್ತಾಯಿತು. ಇವತ್ತು ಎಷ್ಟು ಜನರ ಜೊತೆ ಡಿಸ್ಟರ್ಬ್ ಆದೆ, ಎಷ್ಟು ಜನರ ಜೊತೆಯಲ್ಲಿ ನೆಗೆಟಿವ್ ಯೋಚನೆ ಮಾಡಿದೆ, ಎಷ್ಟು ಜನ ಏನೋ ಮಾತಾಡಿದ್ದಕ್ಕೆ ನನಗೆ ಹರ್ಟ್ ಆಯಿತು, ಇವೆಲ್ಲ ತಿಳ್ಕೊಂಡು ನನಗೆ ಅರ್ಥ ಆಯಿತು, ನನ್ನ ಈಗ ಇವರ ಜೊತೆಯಲ್ಲಿ ಕನೆಕ್ಟ್ ಮಾಡೋದ್ರಿಂದ ನನಗೆ ಚಾರ್ಜ್ ಆಗಲ್ಲ, ಸೊ ಲೆಟ್ ಮೀ ಚಾರ್ಜ್ ಸುಪ್ರೀಂ ಪವರ್, ಅಂದರೆ ಭಗವಂತನ ಜೊತೆ ಚಾರ್ಜ್ ಮಾಡಬೇಕು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಡಿಮ್ಯಾಂಡ್. ಬೆಳಗ್ಗೆ ಎದ್ದು, ರಾತ್ರಿ ಮಲಗುವಾಗ 10 ನಿಮಿಷ ಮಾಡಿ, ಬೆಳಗ್ಗೆ ಎದ್ದು 1/2 ಗಂಟೆ ಮಾಡಿ, ಇಡೀ ದಿನ ಕೂಡ ನೀವು ನಿಮ್ಮ ಮನಸ್ಸನ್ನು ಬಹಳ ಖುಷಿಯಾಗಿ ಇಟ್ಕೋಬೋದು. ಸೊ ಹೇಗೆ ಚಾರ್ಜ್ ಮಾಡೋದು? ಈ ಶರೀರ ನಾನಲ್ಲ, ಈ ಶರೀರದ ಎಲ್ಲ ದೃಶ್ಯಗಳು ನನಗೆ ಕಾಣಿಸ್ತಾ ಇರೋದು ಬೇರೆ, ನಾನಾತ್ಮ ಈ ಶರೀರದಿಂದ ಪ್ರತಿಯೊಂದನ್ನು ಗಮನಿಸ್ತಾ ಇದ್ದೀನಿ. ನನ್ನ ಒರಿಜಿನಲ್ ಸ್ವರೂಪದಲ್ಲಿ ನಾನು ಶುದ್ಧ
ಪವಿತ್ರ ಶಾಂತ ಸ್ವರೂಪ, ನಾನು ಸಚ್ಚಿದಾನಂದ ಸ್ವರೂಪ. ಈ ದೇಹ ಒಂದು ಚಿತ್ರ, ನನ್ನ ಆತ್ಮ ವಿಚಿತ್ರ. ಈ ದೇಹ ಆಕಾರ, ನನ್ನ ಆತ್ಮ ನಿರಾಕಾರ. ಈ ದೇಹದ ಸಂಬಂಧ ದೇಹದಾರಿಗಳ ಜೊತೆಯಲ್ಲಿ, ನನ್ನ ಆತ್ಮದ ಸಂಬಂಧ ನಿರಾಕಾರನ ಜೊತೆಯಲ್ಲಿ. ಆ ನಿರಾಕಾರ ಶಿವ, ಸತ್ಯಂ ಶಿವಂ ಸುಂದರಂ. ಆ ನಿರಾಕಾರನ ಗುಣಗಳು ನನ್ನ ಆತ್ಮನ ಗುಣಗಳು ಒಂದೇ. ಅವರಿಂದ ನಾನು ಶಾಂತಿ, ಪ್ರೀತಿ, ಖುಷಿ, ಶಕ್ತಿ ಚಾರ್ಜ್ ಮಾಡ್ಕೊಳ್ತಾ ಇದ್ದೀನಿ. ಇಡೀ ದಿನದಲ್ಲಿ ನಾನು ಎಲ್ಲರ ಜೊತೆಯಲ್ಲೂ ಆತ್ಮದ ದೃಷ್ಟಿಯಲ್ಲಿ ನೋಡ್ತಾ, ಸಂಬಂಧಗಳಲ್ಲಿ ಯಾವುದೇ ಈರ್ಷ ದ್ವೇಷವಿಲ್ಲದೆ ನಿಭಾಯಿಸ್ತೇನೆ. ಈ ಪವರ್ ನಿರಾಕಾರನಿಂದ ನಾನು ಚಾರ್ಜ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮನಸ್ಸಿನ ಬ್ಯಾಟ್ರಿ ಇವತ್ತು ಚಾರ್ಜ್ ಆಗ್ತಾ ಇದೆ. ಇಡೀ ದಿನ ನಾನು ಈ ಚಾರ್ಜೊಂದಿಗೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸ್ತೇನೆ. ನನ್ನಲ್ಲಿ ಸಂಸ್ಕಾರ ಪರಿವರ್ತನೆ ಆಗಲೇಬೇಕು ಅನ್ನೋದರ ಜೊತೆಗೆ ನಾನು ನನ್ನನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದ್ದೀನಿ. ಆ ಶಿವನ ಕೃಪೆ ನನ್ನ ಮೇಲಿದೆ. ಎಲ್ಲರಿಗೂ ಕೂಡ ಮಂಗಳವಾಗಲಿ. ಶರಣು ಶರಣಾರ್ಥಿ. ತಾವೆಲ್ಲರೂ ಕೂಡ ಈ ರೀತಿ ಧ್ಯಾನ ಮಾಡ್ತಾ ತಮ್ಮ ಮೇಲೆ ಇಡೀ ದಿನ ಗಮನ ಇಟ್ಕೋಬೇಕು. ಆಗಲೇ ಸಂಸ್ಕಾರಗಳು ಪರಿವರ್ತನೆ ಆಗ್ತಾ ಹೋಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಶರಣು ಶರಣಾರ್ಥಿ.